ಎಲ್ಲರಿಗೂ ನಮಸ್ಕಾರ ಡಿಯರ್ ಡಿಪ್ಲೊಮಾ ಸ್ಟೂಡೆಂಟ್ಸ್ ಭಾಳಷ್ಟು ಜನರು ನನಗೆ ಥರ್ಡ್ ಸೆಮಿಸ್ಟರ್ ಮತ್ತು ಫಿಫ್ತ್ ಸೆಮಿಸ್ಟ್ರ್ ಅಡ್ಮಿಷನ್ ಯಾವಾಗ ಲಾಸ್ಟ್ ಡೇಟ್ ಏನು ಮತ್ತು ಯಾರ್ಯಾರು ಎಲ್ಜಿಬಲ್ ಆಗ್ತಾರ ಎಲ್ಜಿಬಿಲಿಟಿ ಕ್ರೈಟೇರಿಯಾ ಏನು ಅಷ್ಟೇ ಅಲ್ಲದೆ ಕಾಲೇಜ್ ಚೇಂಜ್ ಮಾಡ್ಬೋದಾ ಟ್ರಾನ್ಸ್ಫರ್ ತೊಗೋಬೋದಾ ಸೊ ಟ್ರಾನ್ಸ್ಫರ್ ತೊಗೋಬೇಕಂದ್ರೆ ಎಲ್ಜಿಬಿಲಿಟಿ ಏನು ಅಂತಂದು ಕ್ವಶನ್ ಮಾಡಾತಿರಿ ಸೊ ನಿಮ್ಮ ಕ್ವೆಶನ್ಸಿಗೆ ಇಲ್ಲಿ ಈ ಸರ್ಕ್ಯುಲರ್ನಲ್ಲಿ ಆನ್ಸರ್ ಸಿಗ್ತೈತಿ ಸೊ ನಾನು ಆದಷ್ಟು ನಿಮಗೆ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಸೊ ಈ ವಿಡಿಯೋ ಎಂಡ್ ತನಕ ನೋಡಿರಿ ನಿಮ್ಮ ಡೌಟ್ಸ್ ಕ್ಲಿಯರ್ ಆಗ್ತೈತಿ ಮತ್ತು ಫಸ್ಟ್ ಟೈಮ್ ಯಾರಾದರೂ ಈ ವಿಡಿಯೋ ವಾಚ್ ಮಾಡ್ತಾ ಇದ್ದರೆ ಇದೇ ರೀತಿ ಅಪ್ಡೇಟ್ಸಿಗೆ ಅಂದರೆ ಡಿಪ್ಲೊಮಾ ಎಕ್ಸಾಮ್ ರಿಲೇಟೆಡ್ ಅಪ್ಡೇಟ್ ಇರ್ಬೋದು ಅಡ್ಮಿಷನ್ ಅಪ್ಡೇಟ್ ಮತ್ತು ನಿಮಗೆ ಜಾಬ್ ಅಪಾರ್ಚುನಿಟಿ ಅಪ್ಡೇಟ್ ಸೊ ಈ ರೀತಿ ಅಪ್ಡೇಟ್ಸ್ ಸಲುವಾಗಿ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಫಸ್ಟ್ ಟೈಮ್ ನೀವು ವಾಚ್ ಮಾಡ್ತಾ ಇದ್ದರೆ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿರಿ ಸೊ ಹೊಸ ಅಪ್ಡೇಟ್ನ ಕೊಟ್ಟಾಗ ನಿಮಗೆ ಇಮ್ಮಿಡಿಯೇಟ್ಲಿ ನೋಟಿಫಿಕೇಷನ್ ಬರ್ತೈತಿ ಓಕೆ ಸೊ ನಿಮ್ಮದು ಫಸ್ಟ್ ಕ್ವೆಶನು ಏನಂದರೆ ಅಡ್ಮಿಷನ್ ಸೊ ಅಡ್ಮಿಷನ್ ಥರ್ಡ್ ಮತ್ತು ಫಿಫ್ತ್ ಸೆಮಿಸ್ಟರ್ ಅಡ್ಮಿಷನ್ ಯಾವಾಗ ಮಾಡಿಸ್ಬೇಕು ಅಂತಂತ ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ ಸೊ ತೃತೀಯ ಸೆಮಿಸ್ಟರ್ ಹಾಗೂ ಐದನೇ ಸೆಮಿಸ್ಟರ್ ಡಿಪ್ಲೊಮಾ ಅಭ್ಯರ್ಥಿಗಳ ಪ್ರವೇಶದ ಅಂತಿಮ ದಿನಾಂಕ ಸೊ ಅಡ್ಮಿಷನ್ಗೆ ಲಾಸ್ಟ್ ಡೇಟ್ ಯಾವಾಗೈತೆ ಅಂದರೆ ಥರ್ಟಿ ಫಸ್ಟ್ ಏಟ್ ಟು ಥೌಸಂಡ್ ಟ್ವೆಂಟಿ ತ್ರೀ ಒಳಗಡೆ ಯಾವುದೇ ಫೈನ್ ಇರಲಾರ್ದ ನೀವು ಅಡ್ಮಿಷನ್ ತೊಗೋಬೋದು ಸೊ ನಿಮ್ಮದು ಎಕ್ಸಾಮ್ ರಿಸಲ್ಟ್ ಬಂದಮೇಲೆ ನೀವು ಅಡ್ಮಿಷನ್ ತೊಗೊಳ್ರಿ ಸೊ ಲಾಸ್ಟ್ ಡೇಟ್ ಯಾವಾಗಿದೆ ನೋಡಿರಿ ವಿಥೌಟ್ ಫೈನ್ ಥರ್ಟಿ ಫಸ್ಟ್ ಅಗಸ್ಟ್ ಟೂ ಥೌಸಂಡ್ ಟ್ವೆಂಟಿ ತ್ರೀ ವಿತ್ ಫೈನ್ ಆಮೇಲೆ ನಿಮಗೆ ಸೆವೆನ್ ನೈನ್ ಟೂ ಥೌಸಂಡ್ ಟ್ವೆಂಟಿ ತ್ರೀ ಒಳಗಡೆ ಟೂ ಹಂಡ್ರೆಡ್ ರುಪೀಸ್ ವಿತ್ ಫೈನ್ ನಿಮಗೆ ಅಡ್ಮಿಷನ್ ಕೊಡ್ತಾರೆ ಸಪೋಸ್ ಇನ್ನೂ ಲೇಟ್ ಆತಂದರೆ ಅಪ್ ಟು ಫೋರ್ಟೀಂತ್ ನೈನ್ ಟು ಥೌಸಂಡ್ ಟ್ವೆಂಟಿ ತ್ರೀ ತನ ನಿಮ್ಗೆ ಅವಕಾಶ ಐತಿ ಬಟ್ ವಿತ್ ಫೈನ್ ಫೋರ್ ಹಂಡ್ರೆಡ್ ರುಪೀಸ್ ಸೊ ಇನ್ನೂ ಲೇಟ್ ಆದ್ರೂ ಲಾಸ್ಟ್ ಡೇಟ್ ಯಾವಾಗಿದೆ ಅಂದರೆ ಟ್ವೆಂಟಿ ಫಸ್ಟ್ ನೈನ್ ಟೂ ಥೌಸಂಡ್ ಟ್ವೆಂಟಿ ತ್ರೀ ವಿತ್ ಫೈನ್ ಒನ್ ಥೌಸಂಡ್ ರುಪೀಸ್ ಸೊ ಅಲ್ಲಿ ತನ ಲೇಟ್ ಮಾಡೋಕೆ ಹೋಗಬೇಡ್ರಿ ಫೈನ್ ಸಾಕಷ್ಟು ಕೊಟ್ಟಿದ್ದಾರೆ ನಿಮಗೆ ಸೊ ಆದಷ್ಟು ಬೇಗ ಅಡ್ಮಿಷನ್ ಮಾಡಿಸ್ರಿ ನಿಮ್ಮ ರಿಸಲ್ಟ್ ಬಂದಮೇಲೆ ನೆಕ್ಸ್ಟು ಯಾರ್ಯಾರು ಎಲಿಜಿಬಲ್ ಆಗ್ತೀರಿ ಅಡ್ಮಿಷನ್ ಹೇಳಿ ಅಂತಂತಂಥೇಳಿ ಕ್ವಶನ್ ಇದ್ರಿ ಸೊ ಎಲ್ಜಿಬಲ್ ಯಾರ್ಯಾರು ಆಗ್ತಾರಂದ್ರೆ ಇಲ್ಲಿ ಕ್ಲಿಯರ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡ್ರಿ ಇಲ್ಲಿ ಎರಡನೇ ಪಾಯಿಂಟ್ ಇದೆ ನೋಡ್ರಿ ಥರ್ಡ್ ಮತ್ತು ಮೂರು ಮತ್ತು ಐದನೇ ಸೆಮಿಸ್ಟರ್ಗೆ ಪ್ರವೇಶ ಬಯಸುವ ವಿದ್ಯಾರ್ಥಿಗಳು ನಿಯಮಗಳ ಪ್ರಕಾರ ಅರ್ಹತೆ ಹೊಂದಿರುವುದನ್ನು ಖಚಿತಪಡಿಸಿಕೊಂಡು ಪ್ರವೇಶ ನೀಡತಕ್ಕದ್ದು ಅಂದರೆ ಒಂದರಿಂದ ಎರಡನೇ ಸೆಮಿಸ್ಟರ್ ಪರೀಕ್ಷೆಯಲ್ಲಿ ನಾಲ್ಕು ವಿಷಯಗಳಿಗಿಂತ ಹೆಚ್ಚಿನ ವಿಷಯಗಳಲ್ಲಿ ಅನುತ್ತೀರ್ಣಗೊಂಡಿದ್ದಲ್ಲಿ ಅಂದರೆ ನೀವು ಥರ್ಡ್ ಸೆಮಿಸ್ಟರ್ಗೆ ಎಲಿಜಿಬಲ್ ಆಗಬೇಕಂದ್ರೆ ಫಸ್ಟ್ ಇಯರ್ನಲ್ಲಿ ಫೇಲ್ ಆದರೂ ಮ್ಯಾಕ್ಸಿಮಮ್ ಫೋರ್ ಸಬ್ಜೆಕ್ಟ್ ನೀವು ಫೇಲ್ ಆದರೂ ಎಲಿಜಿಬಲ್ ಇರ್ತಾರೆ ಅದಕ್ಕಿಂತ ಜಾಸ್ತಿ ಏನಾದರೂ ಫೇಲ್ ಆಗಿದ್ದರೆ ನೀವು ಎಲಿಜಿಬಲ್ ಆಗಂಗಿಲ್ಲ ಸೆಕೆಂಡ್ ಇಯರ್ಗೆ ಹೋಗಲಿಕ್ಕೆ ಅದೇ ರೀತಿ ಫೈನಲ್ ಇಯರ್ಗೆ ಹೋಗ್ಬೇಕಂದ್ರೆ ಪ್ರೀವಿಯಸ್ ಸೆಮಿಸ್ಟ್ರದಲ್ಲಿ ಅಂದರೆ ಫಸ್ಟ್ ಟು ಫೋರ್ತ್ ಸೆಮಿಸ್ಟ್ರದಲ್ಲಿ ಮ್ಯಾಕ್ಸಿಮಮ್ ಫೋರ್ ಸಬ್ಜೆಕ್ಟ್ ನೀವು ಫೇಲ್ ಆದರೆ ನೀವು ಎಲಿಜಿಬಲ್ ಆಗ್ತೀರಿ ಅದಕ್ಕಿಂತ ಜಾಸ್ತಿ ಅಂದರೆ ನಾಲ್ಕಕ್ಕಿಂತ ಜಾಸ್ತಿ ಅಂದರೆ ಐದು ಅಥವಾ ಆರು ನೀವು ಸಬ್ಜೆಕ್ಟ್ಸ್ ಏನಾದರೂ ಫೇಲ್ ಆಗಿದ್ದರೆ ಆವಾಗ ನೀವು ಫೈನಲ್ ಇರ್ಗೆ ಹೋಗಲಿಕ್ಕೆ ಎಲಿಜಿಬಲ್ ಇರೋಂಗಿಲ್ಲ ಅಂದರೆ ಫೈನಲ್ ಇಯರ್ ಅಡ್ಮಿಷನ್ ತೊಳ್ಕೆ ಎಲಿಜಿಬಲ್ ಇರೋಂಗಿಲ್ಲ ಸೊ ಇದು ಎಲಿಜಿಬಿಲಿಟಿ ಕ್ರೈಟೀರಿಯಾ ಸೊ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ತಿಳ್ಕೊಳ್ರಿ ಬೇರೆ ಫ್ರೆಂಡ್ಸಿಗೂ ನೀವು ಇದನ್ನು ಶೇರ್ ಮಾಡಿರಿ ಸೊ ಎಲಿಜಿಬಿಲಿಟಿ ಏನಂದರೆ ಸೊ ನೀವು ಸೆಕೆಂಡ್ ಇಯರ್ ಹೋಗ್ಬೇಕಂದ್ರೂ ಅಷ್ಟೇ ಫೈನಲ್ ಇಯರ್ ಹೋಗ್ಬೇಕಂದ್ರೆ ಅಷ್ಟೇ ನಾಲ್ಕರ್ಗಿಂತ ಜಾಸ್ತಿ ಸಬ್ಜೆಕ್ಟ್ಸ್ನಲ್ಲಿ ನೀವು ಫೇಲ್ ಆದರೆ ನೀವು ಎಲಿಜಿಬಲ್ ಇರಂಗಿಲ್ಲ ಅದಕ್ಕಿಂತ ಕಡಿಮೆ ಅಥವಾ ನಾಲ್ಕು ಇದ್ದರೂ ನೀವು ಎಲಿಜಿಬಲ್ ಆಗ್ತೀರಿ ಓಕೆ ಸೊ ಇದು ಎಲಿಜಿಬಿಲಿಟಿ ನಿಮ್ಮದು ಅಡ್ಮಿಷನ್ಗೆ ನೆಕ್ಸ್ಟ್ ರಿಪೀಟರ್ ಅಡ್ಮಿಷನ್ಗೂ ಒಂದು ನಿಮಗೆ ಇಲ್ಲಿ ಇನ್ಸ್ಟ್ರಕ್ಷನ್ ಐತಿ ರಿಪೀಟರ್ಸ್ ಅಂದರೆ ಯಾರಾದರೂ ಸಪೋಸ್ ಥರ್ಡ್ ಸೆಮಿಸ್ಟರ್ದಲ್ಲಿ ಅಥವಾ ಫಿಫ್ತ್ ಸೆಮಿಸ್ಟರ್ದಲ್ಲಿ ಓದಬೇಕಾದಾಗ ಅಡ್ಮಿಷನ್ ಮಾಡಿಸಿ ಏನೋ ಒಂದು ಕಾರಣದಿಂದ ಕಾಲೇಜ್ ಅಟೆಂಡ್ ಮಾಡಲಿಕ್ಕೆ ಆಗಲಾರ್ದವ್ರಿಗೆ ಮತ್ತೊಮ್ಮೆ ರಿಪೀಟೆಡ್ ಅಡ್ಮಿಷನ್ ಕೊಡ್ತಾರೆ ಸೊ ರಿಪೀಟೆಡ್ ಅಡ್ಮಿಷನಿಗೂ ಲಾಸ್ಟ್ ಡೇಟ್ ಕೊಟ್ಟಿದ್ದಾರೆ ಇಲ್ಲಿ ಸೊ ರಿಪೀಟರ್ ಪ್ರವೇಶವನ್ನು ರಿಪೀಟರ್ ಕೋಟಾದ ಪ್ರವೇಶ ನಿಯಮಗಳ ಪ್ರಕಾರ ಶೇಕಡ ಹತ್ತರ ಮಿತಿಯಲ್ಲಿ ಅಂದರೆ ವಿತಿನ್ ಟೆನ್ ಪರ್ಸೆಂಟ್ ಲಿಮಿಟಲ್ಲಿ ನಿಮಗೆ ರಿಪೀಟರ್ ಅಡ್ಮಿಷನ್ ಕೊಡ್ತಾರೆ ಸೊ ಇದು ಓನ್ಲಿ ಅಂದರೆ ಆಲ್ರೆಡಿ ನೀವು ಅಡ್ಮಿಷನ್ ಮಾಡಿಸಿರ್ತೀರಿ ಬಟ್ ಕ್ಲಾಸ್ ಅಟೆಂಡ್ ಮಾಡಲಾರ್ದಕ್ಕ ಅಟೆಂಡೆನ್ಸ್ ಇರಲಾರ್ದಕ್ಕೆ ಎಕ್ಸಾಮ್ ಕೊಡೋಕ್ಕೆ ಅವಕಾಶ ಇರೋಂಗಿಲ್ಲ ನಿಮಗೆ ಸೊ ನೀವು ನೆಕ್ಸ್ಟ್ ಇಯರ್ ನೀವು ರಿಪೀಟರ್ ಅಡ್ಮಿಷನ್ ಅಂತ ತೊಗೋಬೋದು ಸೊ ಇದು ಲಾಸ್ಟ್ ಡೇಟ್ ಯಾವಾಗ ಕೊಟ್ಟಿದ್ದಾರೆ ಆ ರೀತಿ ಯಾರಾದರೂ ಇದ್ದರೆ ಲಾಸ್ಟ್ ಡೇಟ್ ಫಾರ್ ರಿಪೀಟರ್ ಅಡ್ಮಿಷನ್ ಈಸ್ ತರ್ಟಿ ಫಸ್ಟ್ ಏಯ್ಟ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಅದ್ರೊಳಗಡೆ ನೀವು ಅಡ್ಮಿಷನ್ ತೊಗೋಬೇಕು ಸೊ ಇಮಿಡಿಯೇಟ್ಲಿ ಬೇಟಾಗಿರಿ ಯಾರಾದರೂ ಈ ರೀತಿ ಇದ್ದರೆ ನಿಮ್ಮ ಕಾಲೇಜಿನಲ್ಲಿ ನೆಕ್ಸ್ಟು ಇನ್ನು ಟ್ರಾನ್ಸ್ಫರ್ ಬಗ್ಗೆ ಭಾಳ ಜನರು ಇದ್ರಿ ಏನಂತಂದರೆ ಯಾರ್ಯಾರು ಎಲಿಜಿಬಲ್ ಆಗ್ತಾರೆ ಟ್ರಾನ್ಸ್ಫರ್ ತೊಗೊಳಕ್ಕೆ ಅಂತ ಹೇಳಿ ಸೊ ನೀವು ಟ್ರಾನ್ಸ್ಫರ್ ತೊಗೋಬೋದು ಯಾವ ಕಾಲೇಜಿಂದ ಯಾವ ಕಾಲೇಜಿಗೆ ಅಂದರೆ ಓನ್ಲಿ ಫ್ರಮ್ ಗೌರ್ಮೆಂಟ್ ಟು ಗೌರ್ಮೆಂಟ್ ಕಾಲೇಜ್ ಟ್ರಾನ್ಸ್ಫರ್ ತೊಗೋಬೋದು ಅಥವಾ ಗೌರ್ಮೆಂಟ್ಲಿಂದ ಏಡೆಡ್ ಕಾಲೇಜಿಗೆ ಅಥವಾ ಏಡೆಡ್ ಕಾಲೇಜ್ನಿಂದ ಗೌರ್ಮೆಂಟ್ ಕಾಲೇಜಿಗೆ ನೀವು ಟ್ರಾನ್ಸ್ಫರ್ ತೊಗೊಬೋದು ಎಲ್ಲಿ ಅಂದರೆ ಓನ್ಲಿ ಇನ್ ಥರ್ಡ್ ಸೆಮಿಸ್ಟರ್ ಆರ್ ಇನ್ ಫಿಫ್ತ್ ಸೆಮಿಸ್ಟರ್ ಸ್ಟಾರ್ಟಿಂಗ್ ಸೊ ಥರ್ಡ್ ಸೆಮಿಸ್ಟರ್ನಿಂದ ಅಥವಾ ಥ ಫಿಫ್ತ್ ಸೆಮಿಸ್ಟರ್ದಲ್ಲಿ ನೀವು ಓದ್ತಾ ಇದ್ದರೆ ಆವಾಗ ನೀವು ಟ್ರಾನ್ಸ್ಫರ್ಗೆ ಅಪ್ಲೈ ಮಾಡ್ಬೋದು ಓನ್ಲಿ ಆಫ್ಟರ್ ರಿಸಲ್ಟ್ಸ್ ಇದು ನೆಕ್ಸ್ಟ್ ಯಾರಿಗೆ ಅಪ್ಲೈ ಆಗಂಗಿಲ್ಲ ಅಂದರೆ ಪ್ರೈವೇಟ್ ಕಾಲೇಜ್ನಲ್ಲಿ ಓದ್ತಾ ಇರೋಂಥ ಸ್ಟೂಡೆಂಟ್ಸ್ಗೆ ಗೌರ್ಮೆಂಟ್ ಕಾಲೇಜ್ಗೆ ಟ್ರಾನ್ಸ್ಫರ್ ಸಿಗೋಂಗಿಲ್ಲ ಅಥವಾ ಏಡೆಡ್ ಇದ್ರೂ ಫ್ರಮ್ ಪ್ರೈವೇಟ್ ಟು ಎಡೆಡ್ ಆರ್ ಫ್ರಮ್ ಪ್ರೈವೇಟ್ ಟು ಗೌರ್ಮೆಂಟ್ ಕಾಲೇಜಿಗೆ ಟ್ರಾನ್ಸ್ಫರ್ ಕೊಡೋಂಗಿಲ್ಲ ಸೊ ಇದು ಕ್ಲಿಯರ್ ಇನ್ಸ್ಟ್ರಕ್ಷನ್ ಇಲ್ಲಿ ಕೊಟ್ಟಿದ್ದಾರೆ ನೀವು ನೋಡ್ಕೋಬೋದು ಸೊ ಟ್ರಾನ್ಸ್ಫರಿಗೆ ಅಪ್ಲೈ ಮಾಡಬೇಕಂದ್ರೆ ಲಾಸ್ಟ್ ಡೇಟ್ ಯಾವಾಗಿದೆ ಅಂದರೆ ಸೆವೆನ್ ನೈನ್ ಟೂ ಥೌಸಂಡ್ ಟ್ವೆಂಟಿ ತ್ರೀ ಇಸ್ ದ ಲಾಸ್ಟ್ ಡೇಟ್ ಸೊ ಅದರೊಳಗಡೆ ನೀವು ಡಾಕ್ಯುಮೆಂಟ್ಸ್ ಎಲ್ಲ ತಗೊಂಡು ಅಪ್ಲೈ ಮಾಡಬೇಕು ಇದನ್ನು ನೀವು ಹೋಗಿ ಕಾಲೇಜ್ ಅಡ್ಮಿಷನ್ ಸೆಕ್ಷನ್ದಲ್ಲಿ ಹೋಗಿ ಆಗ್ರಿ ಸೊ ಎಲ್ಲ ಡಾಕ್ಯುಮೆಂಟ್ಸ್ ಏನೇನು ಅಂತಂಥೇಳಿ ಇಲ್ಲಿ ಕೊಟ್ಟಿದ್ದಾರೆ ಇದನ್ನು ನಾನು ಸ್ಲೋಲಿ ನಿಮಗೆ ತೋರಿಸ್ತಾ ಇದ್ದೀನಿ ಸೊ ಇವೆಲ್ಲ ನೀವು ಅಪ್ಲೈ ಮಾಡಿದ್ಮೇಲೆ ಟ್ರಾನ್ಸ್ಫರ್ ನಿಮಗೆ ಸಿಗೋ ಚಾನ್ಸಸ್ ಇರ್ತಾವ ಮತ್ತು ಅದರದ್ದು ಏನು ಶುಲ್ಕ ಐತಿ ಅದು ಫೀಸ್ ಎಷ್ಟಿದೆ ಅಂತಂಥೇಳಿ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಥೌಸಂಡ್ ರುಪೀಸ್ ಅಂತಂಥೇಳಿ ಸೊ ಲಾಸ್ಟ್ ಡೇಟ್ ಒಳಗಡೆ ನೀವು ಅಪ್ಲೈ ಮಾಡ್ಬೋದು ಯಾರಾದರೂ ಇಂಟ್ರೆಸ್ಟೆಡ್ ಇದ್ರೆ ನೆಕ್ಸ್ಟ್ ಸೊ ನೆಕ್ಸ್ಟ್ ನೀವು ಕ್ವೆಶನು ಚೇಂಜ್ ಆಫ್ ಬ್ರಾಂಚ್ ಬ್ರಾಂಚ್ ನಾವು ಚೇಂಜ್ ಮಾಡ್ಬೋದಾ ಏನೇನು ಅದಕ್ಕೆ ಪ್ರೊಸೀಜರ್ ಐತಿ ಹೇಳಿ ನೀವು ಕೇಳಿದ್ರಿ ಸೊ ಇಲ್ಲಿ ಚೇಂಜ್ ಆಫ್ ಬ್ರಾಂಚ್ ಮಾಡಲಿಕ್ಕೆ ನಿಮಗೆ ಅವಕಾಶ ಐತಿ ಯಾವಾಗ ಅಂದರೆ ಓನ್ಲಿ ಇನ್ ಥರ್ಡ್ ಸೆಮಿಸ್ಟರ್ ಸೊ ಥರ್ಡ್ ಸೆಮಿಸ್ಟರ್ ಸ್ಟಾರ್ಟಿಂಗೇ ನೀವು ಚೇಂಜ್ ಮಾಡ್ಬೋದು ಸೊ ಅದಕ್ಕೆ ನಿಮಗೆ ಪರ್ಮಿಷನ್ ಐತಿ ಬಟ್ ನೀವು ಯಾವ ಪ್ರೋಗ್ರಾಮಿಗೆ ಚೇಂಜ್ ಮಾಡಬೇಕಂತ ಅಂದ್ಕೊಂಡಿರ್ತಿಲ್ಲ ಫಸ್ಟ್ ನೀವು ಫಸ್ಟ್ ಇಯರ್ದಲ್ಲಿ ಎಲ್ಲ ಸಬ್ಜೆಕ್ಟ್ಸ್ ಕ್ಲಿಯರ್ ಆಗಿರಬೇಕು ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ ಫಸ್ಟ್ ಇಯರ್ದು ಫಸ್ಟ್ ಸೆಮಿಸ್ಟರ್ ಮತ್ತು ಸೆಕೆಂಡ್ ಸೆಮಿಸ್ಟ್ರ್ದು ಎಲ್ಲ ಸಬ್ಜೆಕ್ಟು ನೀವು ಕ್ಲಿಯರ್ ಆಗಿರಬೇಕು ಅಂದರೆ ಆಗಿರಬೇಕು ಮತ್ತು ನೀವು ಸಪೋಸ್ ಬ್ರಾಂಚ್ ಚೇಂಜ್ ನೀವು ಇ ಎನ್ ಸಿಯಿಂದ ಇಂದ ಸಿ ಎಸ್ ಸಿಗೆ ಹೋಗೋದಿತ್ತಂದರೆ ಅಥವಾ ಸಿವಿಲ್ನಿಂದ ಇ ಎನ್ ಸಿಗೆ ಬರೋದಿತ್ತಂದರೆ ಚೇಂಜ್ ಮಾಡೋದಿತ್ತಂದ್ರೆ ಅಲ್ಲಿ ಬ್ರಿಡ್ಜ್ ಕೋರ್ಸ್ ಸಬ್ಜೆಕ್ಟ್ ಅಂತಂತಿರ್ತೈತಿ ಥರ್ಡ್ ಸೆಮಿಸ್ಟ್ರ್ನಲ್ಲಿ ಅವಾಗ ಆ ಸಬ್ಜೆಕ್ಟ್ಸ್ ನೀವು ಓದಿ ಕ್ಲಿಯರ್ ಮಾಡ್ಕೋಬೇಕು ಇದು ಒಂದು ಕಂಡೀಷನ್ ಸೊ ಇದು ಓದ್ಕೊಡ್ರಿ ಇನ್ಸ್ಟ್ರಕ್ಷನ್ ಕ್ಲಿಯರಾಗಿ ಕೊಟ್ಟಿದ್ದಾರೆ ಸೊ ಲಾಸ್ಟ್ ಡೇಟ್ ನೀವು ಇದನ್ನ ಬ್ರಾಂಚ್ ಚೇಂಜ್ ಮಾಡಲಿಕ್ಕೆ ಲಾಸ್ಟ್ ಡೇಟ್ ಯಾವಾಗಿದೆ ಅಂದರೆ ಥರ್ಟಿ ಫಸ್ಟ್ ಏಯ್ಟ್ ಟು ಥೌಸಂಡ್ ಟ್ವೆಂಟಿ ತ್ರೀ ಸೊ ಅದರೊಳಗಡೆ ನೀವು ಅಪ್ಲೈ ಮಾಡಬೇಕು ಸಪೋಸ್ ಏನಾದರೂ ಅವಕಾಶ ಇದ್ದರೆ ನಿಮಗೆ ಚೇಂಜ್ ಆಫ್ ಬ್ರಾಂಚು ಸಿಗ್ತೈತಿ ಓಕೆ ಸೊ ಎಲ್ಲ ಇನ್ಸ್ಟ್ರಕ್ಷನ್ಸ್ ಕ್ಲಿಯರ್ಲಿ ಇಲ್ಲಿ ಕೊಟ್ಟಿದ್ದಾರೆ ನಾನು ಸ್ಲೋಲಿ ರೋಲ್ ಮಾಡಕತ್ತೀನಿ ನೀವು ಇದನ್ನು ಲಕ್ಷ ಕೊಟ್ಟು ನೋಡ್ಕೊಡ್ರಿ ಸೊ ಇನ್ಸ್ಟ್ರಕ್ಷನ್ಸ್ ಇಂಪಾರ್ಟೆಂಟ್ ಅದಾವ ಫೀಸ್ ಎಷ್ಟು ಲಾಸ್ಟ್ ಡೇಟ್ ಎಷ್ಟು ಅಂಥೇಳಿ ಕ್ಲಿಯರ್ಲಿ ಇಲ್ಲಿ ಮೆನ್ಷನ್ ಮಾಡಿದಾರ ಓದ್ಕೊಡ್ರಿ ಸಾಕಷ್ಟು ತಿಳ್ಕೊಡ್ರಿ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಅಪ್ಲೈ ಮಾಡ್ಬೋದು ಚೇಂಜ್ ಆಫ್ ಬ್ರಾಂಚ್ ಇರ್ಬೋದು ಚೇಂಜ್ ಆಫ್ ಕಾಲೇಜ್ ಇರ್ಬೋದು ನೀವು ಅಪ್ಲೈ ಮಾಡ್ಬೋದು ಸೊ ಬಟ್ ವಿತಿನ್ ಡೇಟ್ ನೀವು ಅಪ್ಲೈ ಮಾಡಬೇಕು ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತಂತ ಹೇಳಿ ಕೇಳಿ ನಿಮ್ಮ ಆಫೀಸ್ನಲ್ಲಿ ಕೇಳಿ ತಿಳ್ಕೊಳ್ರಿ ಸೊ ಇದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಐತಿ ಅಂತ ಹೇಳಿ ನಾನು ನಿಮಗೆ ಶೇರ್ ಇದ್ದೀನಿ ಸಪೋಸ್ ಇದು ಯೂಸ್ಫುಲ್ ಅನ್ನಿಸ್ತಂದ್ರೆ ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಸರ್ಕಲ್ನಲ್ಲಿ ಯಾರಿಗಾದರೂ ಬೇಕಾಗಿತ್ತಂದರೆ ಇದು ಇನ್ಫಾರ್ಮೇಷನ್ನ ಶೇರ್ ಮಾಡಿರಿ ಮತ್ತು ಇನ್ನೂ ತನೇ ಯಾರಾದರೂ ನೀವು ಇದು ಈ ವಿಡಿಯೋ ಅಥವಾ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ರದೇ ಹೋದರೆ ಕೈಂಡ್ಲಿ ಸಬ್ಸ್ಕ್ರೈಬ್ ಟು ದಿಸ್ ಚಾನಲ್ ಆ್ಯಂಡ್ ಆಲ್ಸೋ ಪ್ರೆಸ್ ದ ಬೆಲ್ ಐಕಾನ್ ಬೆಲ್ ಅಕೌಂಟ್ ಪ್ರೆಸ್ ಮಾಡಿದರೆ ನಾ ಇದೇ ರೀತಿ ಅಪ್ಡೇಟ್ ಕೊಟ್ಟಾಗ ನಿಮಗೆ ನಿಮ್ಮ ಇಮ್ಮಿಡಿಯೇಟ್ಲಿ ನೋಟಿಫಿಕೇಷನ್ಸ್ ಸಿಗ್ತೈತಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್